ಈ ಬಾರಿಯೂ ಕೂಡ ಚುನಾವಣೋತ್ತರ ಸಮೀಕ್ಷೆ ಹೊರಬೀಳ್ತಾ ಇದ್ದ ಹಾಗೆ ಒಂದಷ್ಟು ನಾಯಕರು ಇವಿಎಂ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಸಿಎಂ ಕುಮಾರಸ್ವಾಮಿ ಕೂಡ ಅದೇ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಅವರ ಟ್ವೀಟ್ ಅನ್ನು ಇದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮುಂದುವರೆದಂತಹ ರಾಷ್ಟ್ರಗಳಲ್ಲೇ ಬ್ಯಾಲೆಟ್ ಪೇಪರ್ ಅನ್ನು ಬಳಕೆ ಮಾಡ್ತಾರೆ, ಆದ್ರೆ ನಮ್ಮಲ್ಲಿ ಮಾತ್ರ ಯಾಕೆ ಇವಿಎಂಗಳನ್ನ ಬಳಕೆ ಮಾಡ್ತಾ ಇದ್ದೀರಾ? ಅದೇ ರೀತಿಯಾಗಿ ಚುನಾವಣೋತ್ತರ ಸಮೀಕ್ಷೆಯನ್ನ ಮೋದಿ ಎನ್ನ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಿಕ್ಕೆ ಈ ರೀತಿಯಾಗಿ ಬಳಸಿಕೊಳ್ಳಲಾಗ್ತಿದೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಕುರಿತಂತೆ ಮಾತಾಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ನವೀನ್, ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಚುನಾವಣೋತ್ತರ ಸಮೀಕ್ಷೆ ಹೊರಬಿದ್ದಿದೆ, ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ, ರಿಸಲ್ಟ್ಗೆ ಎಷ್ಟು ಮಟ್ಟಿಗೆ ಹತ್ತಿರವಿರುತ್ತೆ ಈ ಸಮೀಕ್ಷೆ, ಈ ಸಮೀಕ್ಷೆ ನಿಜವಾಗುತ್ತಾ ಹಾಗೆ ಹೀಗೆ ಅಂತೇಳಿ. ಇದೀಗ ಸಿ ಎಂ ಕುಮಾರಸ್ವಾಮಿ ಕೂಡ ಸಹಜವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಪ್ರಮುಖವಾಗಿ ಇವಿಎಂ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನ್ ಹೇಳ್ತೀರಾ ನವೀನ್? ಖಂಡಿತವಾಗ್ಲೂ ಸುಬ್ರಹ್ಮಣ್ಯ, ಪ್ರಮುಖವಾಗಿ ಇಲ್ಲಿ ಎಲೆಕ್ಷನ್ ಮುಂಚೆ, ಎಲೆಕ್ಷನ್ ಆರಂಭಕ್ಕೂ ಮುಂಚೆ ಇವಿಎಂ ಗಳ ಬಗ್ಗೆ ತಗಾದೆಯನ್ನ ತೆಗೆದಿರುವಂತದ್ದು ಈ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆ ವೇಳೆ ಕೂಡ ಕೆಲವು ನಾಯಕರು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ನ ನಾಯಕರು ಇವಿಎಂ ಗಳ ಬಗ್ಗೆ ತಗಾದೆಯನ್ನ ತೆಗೆದಿರುವಂತದ್ದು. ಅದಾದ ನಂತರ ಕೆಲವರು ಸುಪ್ರೀಂ ಕೋರ್ಟ್ ಹೋದ್ರು, ಯಾಕಂದ್ರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಇವಿಎಂ ಬಳಸ್ತಾ ಇಲ್ಲ, ಬ್ಯಾಲೆಟ್ ಪೇಪರ್ ನ ಬಳಸ್ತಾ ಇರುವಂತದ್ದು. ಹಾಗಾಗಿನೆ ನಮ್ಮಲ್ಲೂ ಕೂಡ ಅದನ್ನ ಬ್ಯಾಲೆಟ್ ಪೇಪರ್ನೇ ಬಳಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು. ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಮಾನವನ್ನ ಕೊಟ್ಟಿದೆ ಈಗಾಗ್ಲೆ, ಅಂದ್ರೆ ಇವಿಎಂ ಗಳು ಸರಿ ಇವೆ, ಇವಿಎಂ ಗಳನ್ನ ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೆ ವಿವಿ ಪ್ಯಾಟ್ ಮಿಷಿನ್ ಗಳನ್ನು ಕೂಡ ಈಗಾಗ್ಲೇ ಚುನಾವಣಾ ಆಯೋಗ ಇವಿಎಂ ಗಳ ಇದಕ್ಕೆ ಬಳಸಲಾಗ್ತಾ ಇದೆ, ಇವಿಎಂ ಜೊತೆನೆ. ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದೆ, ಏನಂದ್ರೆ ವಿವಿ ಪ್ಯಾಟ್ ಗಳು ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದ ಶೇಕಡಾ 50% ವಿವಿ ಪ್ಯಾಟ್ ಗಳನ್ನ ಇಲ್ಲಿ ಮೆಷಿನ್ ಗಳನ್ನ ಎಣಿಕೆ ಮಾಡುವಂತದ್ದು. ಅದಕ್ಕಾಗಿನೇ ಈ ಸಲ ರಿಸಲ್ಟ್ 4 ಗಂಟೆವರೆಗೂ ತಡೆ ಹಿಡಿಯಲಾಗಿದೆ. ಅಂದ್ರೆ ಆ ಶೇಕಡಾ 50% ವಿವಿ ಪ್ಯಾಟ್ ಮೆಷಿನ್ ಅಲ್ಲಿರುವಂತ ಎಣಿಕೆಗಳು ಮತ್ತೆ ಇವಿಎಂ ಗಳಿರೋ ಮತಗಳನ್ನ ತಾಳೆ ಮಾಡಿ ನೋಡ್ಬೇಕಾಗುತ್ತೆ, ಅದಕ್ಕಾಗಿ ಚುನಾವಣೆ ಘೋಷಣೆ ಆಗೋದು. ಓಕೆ, ಇದೆಲ್ಲ ಓಕೆ ಒಂದ್ ಸೈಡ್. ಸಹಜವಾಗಿ ಜನರಲ್ಲಿ ಈಗ ಒಂದು ಕುತೂಹಲದ ಪ್ರಶ್ನೆ ಮೂಡುತ್ತೆ, ಅಪ್ಪಿ ತಪ್ಪಿ ಸಮೀಕ್ಷೆ ಸುಳ್ಳಾಗಿ ಬೇರೆ ರೀತಿಯಾದಂತ ಫಲಿತಾಂಶ ಏನಾದ್ರೂ ಬಂದ್ರೆ ಇವಿಎಂ ಬಗ್ಗೆ ತಗಾದೆ ತೆಗಿತಿದ್ದಾರಲ್ಲ ಎಲ್ಲ ನಾಯಕರು, ಇವರೆಲ್ಲರ ಅಭಿಪ್ರಾಯ ಆನಂತರ ಯಾವ ರೀತಿಯಾಗಿ ಇರುತ್ತೆ ಅಂತ ಒಂದು ಸಹಜವಾಗಿ ಕುತೂಹಲ ಜನರಲ್ಲಿ ಈ ರೀತಿ ಒಂದು ಪ್ರಶ್ನೆ ಮೂಡಿಯೇ ಮೂಡುತ್ತೆ. ಏನ್ ಹೇಳ್ತೀರಾ ನವೀನ್? ಖಂಡಿತವಾಗ್ಲೂ ಸುಬ್ರಹ್ಮಣ್ಯ, ಈಗಾಗಲೇ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಿದ್ದ ತಕ್ಷಣ ಈಗ ಶುರುವಾಗಿದೆ ಅವ್ರಿಗೆಲ್ಲ ಒಂದ್ ಕಡೆ ಆತಂಕ, ನಮ್ಗೆ ಅಧಿಕಾರ ಸಿಗಲ್ವಾ ಅಂತೇಳಿ. ಈಗಾಗಿನೇ ಇವರು ಇವಿಎಂ ಗಳ ಮೆಷಿನ್ ಗಳ ಬಗ್ಗೆ ಈಗ ತೆಗ್ದಿದ್ದಾರೆ, ತಗಾದೆಯನ್ನ ತೆಗ್ದಿದ್ದಾರೆ. ಚುನಾವಣೆ ಮುಂಚೆನೆ ಇವ್ರು ತೆಗಿಬಹುದಾಗಿತ್ತು ಈ ತರ ಇದ್ರೆ, ಆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಮಾನವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಚುನಾವಣೋತ್ತರ ಸಮೀಕ್ಷೆಗಳ ನಂತರ ಇವರೆಲ್ಲರೂ ಒಂದ್ ಕಡೆ ಆತಂಕ ಶುರುವಾಗಿದೆ, ನಮ್ಗೆ ಅಧಿಕಾರ ಸಿಗಲ್ಲ ಅಂತೇಳಿ. ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಪ್ರಧಾನಿ ಪಟ್ಟ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇವರು ಈಗ ಒಂದು ಒಬ್ಬೊಬ್ಬರಾಗಿನೆ ಬೆಳಗ್ಗೆ ಕೂಡ ಡಿ ಸಿ ಎಂ ಪರಮೇಶ್ವರ್ ಕೂಡ ಇವಿಎಂ ಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಈಗ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನವನ್ನ ತಮ್ಮ ಟ್ವೀಟ್ ಮೂಲಕ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಎಲ್ಲಾ ನಾಯಕರು ಅಕಸ್ಮಾತ್ ಏನಾದ್ರು ಒಂದ್ ವೇಳೆ ಇದೇನಾದ್ರು ರಿಸಲ್ಟ್ ಇವ್ರ ಕಡೆ ವಾಲಿದ್ರೆ ಅವಾಗ ಇವಿಎಂ ಮೆಷಿನ್ ಗಳ ಬಗ್ಗೆ ಯಾರು ಕೂಡ ತಗಾದೆಯನ್ನ ತೆಗೆಯೋದಿಲ್ಲ, ಇವಿಎಂ ಗಳೇ ಇರ್ಲಿ ಅನ್ನೋ ಮಾತನ್ನು ಕೂಡ ಹೇಳೋ ಸಾಧ್ಯತೆ, ಎಲ್ಲಾ ಸಾಧ್ಯತೆಗಳಿವೆ ಸುಬ್ರಹ್ಮಣ್ಯ. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ.